ನಮಸ್ತೆ, ನಾನು ನಿಮ್ಮ ಯೋಗೀಶ್ ಮಲ್ಲಿಗೆ ಮಾಡು. ಇದೊಂದು ಪುಟ್ಟ ಸಂಚಿಕೆ. ಈ ಸಂಚಿಕೆಯನ್ನು ನೀವು ಕೇಳಲೇಬೇಕು. ಈ ಸಂಚಿಕೆಯ ಹೆಸರು ಮುಚ್ಚಿದ ಪುಸ್ತಕದ ಪುಟಗಳ ನಡುವೆ ನಲಗುತ್ತಿದೆ ನವಿಲಗರಿ. ಹಾಗೊಂದು ಕಾಲವಿತ್ತು, ಮಕ್ಕಳಲ್ಲಿ ಏನು ಇಷ್ಟ ಅಂತ ಕೇಳಿದರೆ ಅವರ ಇಷ್ಟಗಳ ಪಟ್ಟಿಯಲ್ಲಿ ಬಾಲಮಂಗಳ, ತುಂತುರು, ಗಿಳಿವಿಂಡುಗಳು ಇರ್ತಾ ಇದ್ದವು. ಅದೆಷ್ಟೋ ಮಂದಿಯ ಬಾಲ್ಯದ ಸೊಬಗನ್ನು ಬಾಲಮಂಗಳ ಹೆಚ್ಚಿಸಿತ್ತು. ಕಾರ್ಟೂನಿಗಿಂತಲೂ ಕಥೆ ಪುಸ್ತಕಗಳನ್ನು ಓದುವ ಗೀಳು ಅನೇಕರ ಬಾಲ್ಯವನ್ನು ಶ್ರೀಮಂತವಾಗಿಸಿತ್ತು. ಡಿಂಗ ಇವತ್ತಿಗೂ ನೆನಪಿನಲ್ಲಿ ಉಳಿಯುವ ಪಾತ್ರ, ಶಕ್ತಿ ಮದ್ದು ಮನಮೆಚ್ಚಿದ ಕಥೆ. ಹೀಗೆ ನಮ್ಮನ್ನು ಓದುವ ಓಘಕ್ಕೆ ಅಂದಿನ ಕಥಾ ಪುಸ್ತಕಗಳು ಹಚ್ಚುತ್ತಿದ್ದವು. ಮನೆಗಳಲ್ಲಿ ಓದು ಒಂದು ದೈನಂದಿನ ಎನ್ನುವಂತಹ ಚಟುವಟಿಕೆಯಾಗಿತ್ತು. ಮಂಗಳ, ತರಂಗ, ತುಷಾರ ಮುಂತಾದ ಸಾಪ್ತಾಹಿಕವೋ, ಪಾಕ್ಷಿಕವೋ, ಮಾಸಿಕವೋ ಮನೆ ಮನೆಗಳಲ್ಲಿ ನಮ್ಮವೇ ಅನ್ನುವ ಹಾಗೆ ಇದ್ದು ಬಿಡ್ತಾ ಇದ್ದವು. ಪ್ರತಿ ಪುಟವು ಕೈಬೆರಳ ತುದಿಗಳಲ್ಲಿ ತಿರುವಿಕೊಳ್ಳುತ್ತಾ ಓದಿಸಿಕೊಂಡು ಹೋಗುತ್ತಿದ್ದರೆ ವಿಷಯದ ಮೇಲಿನ ಪಾಂಡಿತ್ಯ, ಶಬ್ದದ ಮೇಲಿನ ಹಿಡಿತ ಸಹಜವಾಗಿಯೇ ಸಿದ್ಧಿಸುತ್ತಿತ್ತು. ತ್ರಿವೇಣಿ, ಸಾಯಿಸುತೆ, ವೈದೇಹಿಯರ ಕಾದಂಬರಿಗಳು ಹೆಣೆದುಕೊಟ್ಟ ಕಥೆಗಳ ಪಾತ್ರಗಳಿಂದ ಮನಸ್ಸು ಪರಿಪಕ್ವವಾದ ವಿಚಾರಧಾರೆಗೆ ಹದಗೊಂಡ ಭೂಮಿಯಂತಾಗುತ್ತಿತ್ತು. ಕಾಲ ಬದಲಾಯಿತೋ ಗೊತ್ತಿಲ್ಲ, ಆದರೆ ಕಾಲಘಟ್ಟವಂತೂ ಬದಲಾಯಿತು. ಹಲವು ಕವಿಗಳಿಂದ ಶ್ರೀಮಂತವಾದ ನಮ್ಮ ಸಾಹಿತ್ಯವು ಪುಸ್ತಕದಿಂದಲೇ ಮನೆ ಮಾತಾಯಿತು ಎನ್ನುವುದು ನಿಸ್ಸಂಶಯ. ಆದರೆ ಓದು ಒಂದು ಆಸಕ್ತಿದಾಯಕ ವಿಷಯವಾಗಿ ಇಂದು ಉಳಿದಿಲ್ಲ. ತಂತ್ರಜ್ಞಾನದ ಯುಗದಲ್ಲಿ ಪುಸ್ತಕ ಕ್ರಾಂತಿ ಮಂಕಾಯಿತು. ಯಾರಾದರೂ ಸಿಕ್ಕರೆ ಈಗೇನು ಓದ್ತಾ ಇದ್ದೀರಾ ಅಂತ ಕೇಳಿ ನೋಡಿ. ಬಹಳಷ್ಟು ಮಂದಿ ಉತ್ತರಿಸಲಾರರು, ಯಾಕೆಂದರೆ ಅವರ ನಿಟ್ಟಿನಲ್ಲಿ ಓದು ವಿದ್ಯಾಭ್ಯಾಸಕ್ಕೆ ಕೊನೆಯಾಗಿದೆ, ಓದಿ ಮುಗಿದಿದೆ. ಓದು ಒಂದು ಹಂತಕ್ಕೆ ಮುಗಿಯುವ ಕ್ರಿಯೆ ಅಲ್ಲ, ಅದು ಬದುಕಿನುದ್ದಕ್ಕೂ ನಡೆಯುವ ನಿರಂತರ ಪ್ರಕ್ರಿಯೆ. ಇಂತಹ ನಿರಂತರ ಪ್ರಕ್ರಿಯೆಯನ್ನು ಜಾರಿಯಲ್ಲಿಡುವ ಕೆಲಸವನ್ನು ಪುಸ್ತಕಗಳು ಬಹಳ ವ್ಯವಸ್ಥಿತವಾಗಿ ಮಾಡುತ್ತವೆ. ಮನೆ ಮನೆಗಳಲ್ಲಿ ಧಾರಾವಾಹಿಗಳೊಂದಿಗೆ ತಳುಕು ಹಾಕಿರುವ ಇಂದಿನ ಟಿವಿ, ಜಾಲತಾಣಗಳೊಂದಿಗೆ ತಳುಕು ಹಾಕಿರುವ ಮೊಬೈಲ್ಗಳ ನಡುವೆ ಪುಸ್ತಕಗಳದ್ದು ಮೂಕಮೌನ. ಓದುವ ಪುಸ್ತಕಗಳಲ್ಲಿ ನಮ್ಮದೇ ಕಲ್ಪನೆ ಮೂಡಿ ನಿಲ್ಲುತ್ತವೆ, ನಮ್ಮದೇ ಅಭಿಪ್ರಾಯ ವಿಮರ್ಶೆಗಳು ವ್ಯಕ್ತವಾಗುತ್ತವೆ. ಭಾಷಾ ಶುದ್ಧತೆ, ಏಕಾಗ್ರತೆ, ಸಾಹಿತ್ಯ ವಲಯದ ಆಳ ಹರವುಗಳ ಜ್ಞಾನ ದೊರಕುತ್ತವೆ. ಟಿವಿ ಇದನ್ನೆಂದೂ ಮಾಡಲಾರವು. ಬಾಲ್ಯದಲ್ಲೋ ಅಥವಾ ಒಂದು ಕಾಲಘಟ್ಟದ ಆಚೆಗೆಲ್ಲೋ ಪುಸ್ತಕ ಓದುವ ಪರಿಪಾಠವಿಟ್ಟುಕೊಂಡಿದ್ದ ನಾವೇ ಇಂದು ಅವುಗಳಿಂದ ಮೈಲು ದೂರ ಸರಿದಿರುವಾಗ ಪುಸ್ತಕಾಭಿಮಾನವೇ ಬೆಳೆಸದೆ ಬೆಳೆದ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಯಾವ ವೈಚಾರಿಕ ನಿಲುವುಗಳನ್ನು ಹೊಂದಿಯಾರು? ಸ್ವವಿಶ್ಲೇಷಣೆ, ಸ್ವಪರಿಕಲ್ಪನೆ, ಸ್ವವಿಮರ್ಶೆಗಳು ನಮ್ಮ ಕಿರಿಯರು ಹೇಗೆ ಮಾಡಿಯಾರು? ಸಣ್ಣವರಿರುವಾಗ ನಮ್ಮ ಪುಸ್ತಕಗಳ ಪುಟಗಳ ನಡುವೆ ನವಿಲುಗರಿಗಳು ಮಲಗಿರುತ್ತಿದ್ದವು. ಗರಿ ಮರೆಯಿಡುತ್ತವೆ ಎನ್ನುವ ಆಶಯದೊಂದಿಗೆ ಪುಸ್ತಕಗಳನ್ನು ಜತನವಾಗಿ ಎತ್ತಿಡುತ್ತಿದ್ದೆವು. ಪುಟ ತೆರೆದಾಗ ನವಿಲ ಗರಿ ಮರಿ ಇಟ್ಟಿರುತ್ತಿರಲಿಲ್ಲ, ಆದರೆ ತೆರೆದ ಪುಟದಲ್ಲಿರುವ ಕಥೆ ಚಿತ್ರಗಳನ್ನು ನೋಡಿ ಓದಿ ಮುದಗೊಳ್ಳುತ್ತಿದ್ದೆವು. ಈಗ ಮಕ್ಕಳಿಗೆ ನವಿಲ ಗರಿಗಳಿಡುವ ಪುಸ್ತಕಗಳಾದರೂ ಯಾವುದಿದೆ? ಆಗೊಮ್ಮೆ ಈಗೊಮ್ಮೆ ಪುಸ್ತಕ ತೆರೆದರೂ ಓದುವುದಕ್ಕೆ ಅಂತಹ ಕಥೆಗಳು ಯಾವುದಿದೆ? ನಮ್ಮ ಹಿಂದಿನ ಪೀಳಿಗೆ ಬೆಳೆಸಿದಂತೆ ನಾವು ಯಾವ ಲೇಖಕ ಬಳಗವನ್ನು ಬೆಳೆಸಿದ್ದೇವೆ? ಇರುವ ಲೇಖಕರ ಬರವಣಿಗೆಯಲ್ಲಿ ಉಳಿಸುವ ಕೆಲಸವನ್ನಾದರೂ ನಾವು ಮಾಡಿದ್ದೇವೆಯೇ? ನಮ್ಮ ಮುಂದಿನ ಪೀಳಿಗೆಯಲ್ಲಿ ಲೇಖಕ ಎಂಬ ಪದವಾದರೂ ಉಳಿದೀತೆ? ಮಕ್ಕಳನ್ನು ಓದಿಗೆ ಹಚ್ಚಬೇಕಿದೆ. ಬಾಲಮಂಗಳದಂತಹ ನೆನಪಿನಲ್ಲುಳಿಯುವ ಪುಸ್ತಕಗಳನ್ನು ನಮ್ಮ ಕಿರಿಯರಿಗೂ ಸಿಗುವಂತೆ ಆಗಬೇಕಿದೆ. ಹೊಸ ಪರಿಕಲ್ಪನೆಗಳ ವಿಮರ್ಶೆಗಳು ಅವರುಗಳಲ್ಲಿ ಮೂಡಿ ನಿಲ್ಲಬೇಕಿದೆ. ಕಿರಿಯರ ಜನುಮದಿನವೇ ಮೊದಲಾದ ಶುಭ ಸಂದರ್ಭದಲ್ಲಿ ಪುಸ್ತಕವನ್ನೇ ಉಡುಗೊರೆಯಾಗಿ ನೀಡುವ ಪರಿಪಾಠ ಬೆಳೆಯಬೇಕಿದೆ. ನಮ್ಮ ಹಳೆಯ ಪುಸ್ತಕಗಳಾದರೂ ಕಪಾಟುಗಳ ಮೂಲೆಗಳಲ್ಲಿ ನಾವು ಓದಿದ್ದೆವು ಎಂಬ ಹಳೆಯ ಸಾಕ್ಷಿಯಾಗಿ ಇಂದಿಗೂ ಇವೆ. ಪುಟಗಳ ನಡುವೆ ನಲುಗುತ್ತಿದೆ ನವಿಲಗರಿಗಳು. ಪುಸ್ತಕಗಳನ್ನು ತೆರೆದು ಓದೋಣ ಮತ್ತೆ. ಪುಟಗಳ ನಡುವಿನ ನವಿಲಗರಿಗಳು ನಮ್ಮ ಮನಸ್ಸಿನಲ್ಲಿ ಸಾವಿರ ಕಣ್ಣಿನ ನವಿಲಾಗಿ ಗರಿಬಿಚ್ಚಿ ಗರಿಗೆದರಿ ನಿಲ್ಲಲಿ. ನಿಮ್ಮ ಅನಿಸಿಕೆಯೇನು ಖಂಡಿತವಾಗಿಯೂ ತಿಳಿಸಿ. ನಮಸ್ಕಾರ. ನಮಸ್ತೆ, ನಾನು ನಿಮ್ಮ ಯೋಗೀಶ್ ಮಲ್ಲಿಗೆ ಮಾಡು. ಇದೊಂದು ಪುಟ್ಟ ಸಂಚಿಕೆ. ಈ ಸಂಚಿಕೆಯನ್ನು ನೀವು ಕೇಳಲೇಬೇಕು. ಈ ಸಂಚಿಕೆಯ ಹೆಸರು